ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ವ್ಯಾಪಾರಿ ಮತ್ತು ಕಳ್ಳ ಎನ್ನುವ ಕಥೆಯನ್ನು ನಾವು ಈಗ ಕೇಳೋಣ ಒಂದಾನೊಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಅವನು ಬಹಳ ಮೃದು ಸ್ವಭಾವದವನು ದಯಾಳುವು ಆಗಿದ್ದ ಪ್ರತಿನಿತ್ಯ ಬೆಳಿಗ್ಗೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಹಕ್ಕಿ ಮತ್ತು ಚಿಕ್ಕ ಇರುವೆಗಳಿಗೆ ಆಹಾರ ಕೊಡ್ತಾ ಇದ್ದ ಬಡವರಿಗೆ ದಾನ ಮಾಡೋದು ಅವನ ಒಂದು ದೈನಂದಿನ ಕೆಲಸವಾಗಿ ಇತ್ತು ಒಂದು ದಿನ ಆ ವ್ಯಾಪಾರಿ ತನ್ನ ಅಂಗಡಿಗೆ ಅಂತ ಸಾಮಾನುಗಳನ್ನು ತರೋದಕ್ಕೆ ಕುದುರೆ ಏರಿ ಪಟ್ಟಣಕ್ಕೆ ಹೊರಟ ಇಡೀ ದಿನ ಪಟ್ಟಣದಲ್ಲಿ ಇದ್ದು ಬೇಕಾದ ಸಾಮಾನುಗಳನ್ನು ಖರೀದಿಸಿ ಸಂಜೆ ಆಗುತ್ತಲೇ ಹಳ್ಳಿಗೆ ಹೊರಟ ದಾರಿನಲ್ಲಿ ಮಳೆ ಬರತೊಡಗಿತು ಅವನು ಧರಿಸಿದ್ದ ಬಟ್ಟೆಯೆಲ್ಲ ಮಳೆ ನೀರಿನಿಂದಾಗಿ ತೊಯ್ದು ಹೋಯಿತು ದಾರಿಯೋ ಕಾಡು ವ್ಯಾಪಾರಿ ಓ ದೇವರೇ ನನಗೆ ಯಾಕೆ ಈ ಶಿಕ್ಷೆ ಇಂತಹ ಭೀಕರ ಕಾಡು ಜೊತೆಗೆ ಮಳೆ ಬೇರೆ ನೀನೇ ಕಾಪಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ದ ಮಳೆಯಿಂದ ರಕ್ಷಣೆ ಪಡೆಯಲೆಂದು ಒಂದು ಮರದಡಿ ನಿಂತುಕೊಂಡ ಕುದುರೆ ಅಲ್ಲಿಯೇ ನಿಂತಿತ್ತು ಮಳೆ ಅಂತೂ ನಿಲ್ಲಲಿಲ್ಲ ಆಗ ದಾರಿಯಲ್ಲಿ ಒಬ್ಬ ಕಳ್ಳ ಬರ್ತಾ ಇದ್ದ ಅವನು ವ್ಯಾಪಾರಿಯನ್ನು ನೋಡ್ದ ಅವನಿಗೆ ಸಂತೋಷ ಆಯಿತು ಬಂದವನೇ ವ್ಯಾಪಾರಿಯನ್ನು ಮಾತ್ನಾಡಿಸಿ ನಿನ್ನ ಜೀವ ಉಳಿಬೇಕು ಅನ್ನೋ ಹಾಗಿದ್ರೆ ನಿನ್ನ ಬಳಿ ಇರುವ ಎಲ್ಲವನ್ನು ಕೊಟ್ಟುಬಿಡೋ ಇಲ್ಲದಿದ್ರೆ ನಿನ್ನನ್ನು ಕೊಂದು ಹಾಕ್ತೀನಿ ಅಂತ ಕೈಲಿದ್ದ ಚಾಕು ತೋರಿಸ್ದ ವ್ಯಾಪಾರಿ ಕೂಡಲೇ ಕುದುರೆ ಏರಿ ಅದನ್ನು ಓಡಿಸ್ದ ಕುದುರೆ ನಾಗಾಲೋಟದಲ್ಲಿ ಲೋಟದಲ್ಲಿ ಓಡತೊಡಗಿತು ಕಳ್ಳ ವ್ಯಾಪಾರಿಯತ್ತ ಚಾಕುವನ್ನು ಎಸ್ದ ಆದರೆ ಅದು ವ್ಯಾಪಾರಿಗೆ ತಾಗದೆ ಗುರಿ ತಪ್ಪಿ ಕೆಳಗಡೆಗೆ ಬೀಳ್ತು ವ್ಯಾಪಾರಿ ಅಪಾಯದಿಂದ ಪಾರಾಗಿದ್ದ ಕಳ್ಳ ನಿರುಪಾಯನಾಗಿ ತನ್ನ ದಾರಿ ಹಿಡ್ದ ಪ್ರತಿನಿತ್ಯ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ ವ್ಯಾಪಾರಿಯನ್ನ ದೇವರೇ ಕಾಪಾಡ್ದ ಯಾರು ದಯಾಳುಗಳೋ ಮೃದು ಸ್ವಭಾವದವರೋ ಅಂಥವರನ್ನು ದೇವರೇ ರಕ್ಷಿಸ್ತಾನೆ ಅಂತ ಈ ಕಥೆಯಿಂದ ನಮಗೆ ತಿಳಿಯುತ್ತೆ ಇಷ್ಟು ಹೊತ್ತು ತಾವು ವ್ಯಾಪಾರಿ ಮತ್ತು ಕಳ್ಳ ಎಂಬ ಕಥೆಯನ್ನು ಕೇಳಿದ್ರಿ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿ ಆಗೋಣ ನಮಸ್ಕಾರ